ಜಿಲ್ಲಾ ರಕ್ಷಣಾಧಿಕಾರಿ ಲಕ್ಷ್ಮೀ ಪ್ರಸಾದ್ ಅವರು ನಗರದಲ್ಲಿ ಎಡಬಿಡದೆ ಗಸ್ತು ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಯಾವ ರೀತಿಯಲ್ಲಿ ಲಾಕ್ಡೌನ್ ನಡೆಯುತ್ತಿದೆ ಎಂಬುದನ್ನು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಜಿಲ್ಲೆಯಲ್ಲಿ ಲಾಕ್ಡೌನ್ ಯಶಸ್ವಿಯಾಗಿದೆ, ಜನರ ಸಂಚಾರವೂ ಕಡಿಮೆಯಾಗಿದೆ, ಅನವಶ್ಯಕವಾಗಿ ಗಾಡಿಗಳು ರಸ್ತೆಗೆ ಬಂದರೆ ವಾಹನಗಳನ್ನು ಸೀಸ್ ಮಾಡಲಾಗಿದೆ, ಪ್ರತಿ ಚೆಕ್ಪೋಸ್ಟ್ಗಳಲ್ಲಿ ವಾಹನಗಳನ್ನು ಸೀಸ್ ಮಾಡಲಾಗಿದೆ ಎಂದರು. ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಮಾಡಿದ್ದಾರೆ, ಕೆಲವು ರಸ್ತೆಗಳಲ್ಲಿ ಮಾತ್ರ ಆಸ್ಪತ್ರೆಗಳಿಗೆ ಸಂಚರಿಸುವವರಿಗೆ ಮಾತ್ರ ಅವಕಾಶ ಕೊಡಲಾಗಿದೆ ಎಂದರು. ಇವತ್ತಿಂದು ಲಾಕ್ಡೌನ್ ಸ್ವಲ್ಪ ನಮಗೆ ಚೆನ್ನಾಗಿ ಆಗ್ತಾ ಇದೆ, ಎಲ್ಲಿ ಕೂಡ ಜಾಸ್ತಿ ತುಂಬ ಮೂಮೆಂಟ್ ಇಲ್ಲ. ನಮ್ಮದು ಬೆಳಿಗ್ಗೆ 6 ಗಂಟೆಯಿಂದನೇ ಎಲ್ಲ ಕಡೆ ಡಿಪ್ಲಾಯ್ಮೆಂಟ್ ಆಗಿತ್ತು. ಯಾರ್ಯಾರು ಬೆಳಿಗ್ಗೆ ಬಂದಿದ್ರು ಅವ್ರನ್ನ ಒಂದು ಸ್ವಲ್ಪ ಚೆನ್ನಾಗಿ ನಾವು ಸ್ಟಾರ್ಟಿಂಗ್ನಲ್ಲಿ ವಾಪಸ್ ಕಳಿಸ್ವಿ, ಅದಾದಮೇಲೆ ಮತ್ತೆ ಯಾರು ಬರ್ತಾಯಿದ್ರು ಅವ್ರದ್ದೆಲ್ಲ ಗಾಡಿ ಸೀಸ್ ಮಾಡ್ತಾಯಿದ್ವಿ. ಸೊ ಪ್ರತಿ ಚೆಕ್ ಪೋಸ್ಟಲ್ಲಿ ಇಲ್ಲಾಂದ್ರೆ ನಮ್ಮದೊಂದು 20 ವೆಹಿಕಲ್ಸ್ ಮೇಲೆ ಸೀಸ್ ಆಗ್ತಾಯಿದೆ. ನಾನು ಮತ್ತೆ ಜನರಲ್ಲಿಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀನಿ, ಯಾರೂ ಕೂಡ ಅನವಶ್ಯಕವಾಗಿ ಆಚೆ ಬರಬೇಡಿ. ಮತ್ತು ನಿಮ್ಗೆ ಏನಾರೋ ಕೆಲಸ ಇದೆ ಅಂದರೆ ನಡ್ಕೊಂಡು ಬಂದುಬಿಟ್ಟು ಮಾಡ್ಕೊಂಡು ಹೋಗಿ. ಯಾರು ಕೆಲಸಕ್ಕೆ ಹೋಗ್ತಾರೆ ಅವ್ರಿಗೆ ಮಾತ್ರ ಈಗ ಓಡಾಡಲಿಕ್ಕೆ ನಾವು ಅವಕಾಶ ಕೊಡ್ತಾ ಇರೋದು, ಅವ್ರಿಗೆ ಬಿಟ್ಟು ಪರ್ಮಿಟೆಡ್ ಆ್ಯಕ್ಟಿವಿಟೀಸಲ್ಲಿ ಇರೋರಿಗೆ ಮಾತ್ರ, ಬೇರೆ ಯಾರಿಗೆ ಕೂಡ ನಾವು ಓಡಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಮತ್ತು ಸ್ವಲ್ಪ ರೋಡ್ಸ್, ಈಗ ಕುವೆಂಪು ರೋಡು ನಾವು ಬರೀ ಹಾಸ್ಪಿಟಲ್ ಯಾರ್ಯಾರು ಹೋಗ್ತಾರೆ ಅವ್ರಿಗೆ ಮಾತ್ರ ಅಲೋವ್ ಮಾಡ್ತಿದ್ದೀವಿ, ಬೇರೆಯವ್ರಿಗೆ ಅಲೋವ್ ಮಾಡ್ತಾ ಇಲ್ಲ. ಸೊ ಅದೇ ರೀತಿ ಎಷ್ಟೊಂದು ರೋಡ್ಸ್ ನಾವು ಬ್ಯಾರಿಕೇಡ್ ಮಾಡಿದ್ದೀವಿ. ಆ ರೋಡ್ಗೆ ಹೋಗಬೇಕು ಅಂದರೆ ಮೇನ್ ರೋಡ್ಗೆ ಕನೆಕ್ಟೆಡ್ ಯಾವ್ದಾರು ಒಂದು ರಸ್ತೆ ಇರುತ್ತೆ, ಅದ್ರ ಮೂಲಕನೇ ಹೋಗಬೇಕು. ಮತ್ತು ಮೇನ್ ರೋಡಲ್ಲಿ ನಮ್ದು ಎಲ್ಲರೂ ಕೂಡ ಚೆಕ್ಕಿಂಗ್ ಮಾಡ್ತಾ ಇದ್ದಾರೆ. ಸೊ ನಮಗೆಲ್ಲರೂ ಒಂದು ಕಡೆ ಯಾರು ಓಡಾಡ್ತಾ ಇದ್ದಾರೆ ಅವ್ರು ಸಿಕ್ಕೇ ಸಿಗ್ತಾರೆ. ಮತ್ತು ಹೇಳ್ತೀನಿ, ಕುವೆಂಪು ರಸ್ತೆಯಲ್ಲಿ ಬರೀ ಹಾಸ್ಪಿಟಲ್ಗೆ ಹೋಗೋರು ಮಾತ್ರ ಓಡಾಡಬೇಕು, ಬೇರೆ ಯಾರಿಗೆ ನಾವು ಅವಕಾಶ ಮಾಡಿಕೊಡೋದಿಲ್ಲ.